ಫೇಸ್‌ಬುಕ್ ಮಾರ್ಕೆಟಿಂಗ್ ಮತ್ತೆ ಇನ್‌ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಆಗಲಿ ಅಥವಾ ಯಾವುದೇ ಒಂದು ಪ್ಲಾಟ್‌ಫಾರ್ಮ್ ಮೇಲೆ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಕಾಸ್ಟ್ ಪರ್ ಲೀಡ್ ಹೇಗೆ ವೇರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ. ನಿಮಗೂ ಕೂಡ ಈ ಡೌಟ್ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಡೆಫಿನೆಟ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಕಾಸ್ಟ್ ಪರ್ ಲೀಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಿಖರವಾಗಿ ಹೇಳೋದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದರಲ್ಲಿ ಮೊದಲನೇದು, ನೀವು ಯಾವ ನಿಶಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಎಂಟರ್ಟೈನ್ಮೆಂಟ್ ನಿಶಲ್ಲಿದ್ದರೆ ಅದಕ್ಕೆ ಬರುವಂಥ ಕಾಸ್ಟ್ ಪರ್ ಲೀಡ್ ತುಂಬ ಕಡಿಮೆ ಇರುತ್ತೆ. ನೀವೇನಾದರೂ ಒಂದು ಸ್ಪೆಸಿಫಿಕ್ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಮೆಡಿಕಲ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಹೇರ್ ಆಯಿಲ್ ಆಗಿರ್ಬೋದು, ಈ ಥರದ ಯಾವುದಾದ್ರೂ ಪ್ರಾಡಕ್ಟ್ ಇದ್ದರೆ ಅದಕ್ಕೆ ಕಾಸ್ಟ್ ಪರ್ ಲೀಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಎರಡನೇದು ನಿಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸ್ನ ಚಾರ್ಜಸ್ ಎಷ್ಟಿದೆ ಅನ್ನೋದ್ರ ಮೇಲೆ, ಅಂದರೆ ಕಾಸ್ಟ್ ಆಫ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಈಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫಾರ್ ಯುವರ್ ಕಾಸ್ಟ್ ಪರ್ ಲೀಡ್. ಯಾಕಂದರೆ ಒಂದು ಲೀಡ್ ಬರಬೇಕು ಅಂದರೆ ಅದನ್ನು ಎಲ್ಲರೂ ಅಫೋರ್ಡ್ ಮಾಡ್ಬೋದಾಗಿದ್ದರೆ ಸಾಕಷ್ಟು ಜನ ಬಂದುಬಿಡ್ತಾರೆ. ಅದನ್ನು ಅಫೋರ್ಡೆಬಿಲಿಟಿ ತುಂಬಾ ಕಡಿಮೆ ಇದ್ದರೆ ಕಾಸ್ಟ್ ಪರ್ ಲೀಡ್ ಜಾಸ್ತಿ ಆಗುತ್ತೆ. ಮೂರನೇದು, ನಿಮ್ಮ ಒಂದು ನಿಶಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಇದೆ ಅನ್ನೋದ್ರ ಮೇಲೆ ಕೂಡ ನಿಮ್ಮ ಕಾಸ್ಟ್ ಪರ್ ಲೀಡ್ ವೇರಿ ಆಗುತ್ತೆ. ಯಾವ ಟೈಮಲ್ಲಿ ಮಾಡ್ತಾ ಇದ್ದೀರಾ, ನೀವು ಆ್ಯಡ್ನ ರನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕಾಂಪಿಟೇಷನಲ್ಲಿರೋರು ಕೂಡ ಆ್ಯಡ್ನ ರನ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಕಾಸ್ಟ್ ಪರ್ ಲೀಡ್ ತುಂಬ ಹೈ ಆಗಿರುತ್ತೆ. ನೀವು ಆಫ್ ಸೀಸನಲ್ಲಿ ಆ್ಯಡ್ಗಳನ್ನು ರನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕಾಸ್ಟ್ ಪರ್ ಲೀಡ್ ತುಂಬ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಟ್ರಾವೆಲಿಂಗ್ ಏಜೆನ್ಸಿ ಇದೆ ಅಂದ್ಕೊಳ್ಳಿ, ನೀವೇನಾದರೂ ಮಾರ್ಚ್ ಏಪ್ರಿಲ್ ಮೇ ಈ ಸೀಸನಲ್ಲಿ ನೀವು ಆ್ಯಡ್ನ ರನ್ ಮಾಡ್ತಿರ್ಬೇಕಾದ್ರೆ ಕಾಸ್ಟ್ ಪರ್ ಲೀಡ್ ತುಂಬ ಕಡಿಮೆ ಇರುತ್ತೆ. ಅಕ್ಟೋಬರಿಂದ ಜನವರಿವರೆಗೂ ನೀವೇನಾದರೂ ಆ್ಯಡ್ ಮಾಡಿದರೆ ನಿಮ್ಮ ಕಾಸ್ಟ್ ಪರ್ ಲೀಡ್ ತುಂಬ ಜಾಸ್ತಿ ಆಗಿರುತ್ತೆ, ಯಾಕಂದರೆ ಅದು ನಿಮಗೆ ಪೀಕ್ ಸೀಸನ್ ಅಂತ ಹೇಳ್ಬೋದು. ಅದೇ ಥರ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ, ಯಾವ ಸರ್ವಿಸ್ ಇದೆ ಅನ್ನೋದ್ರ ಮೇಲೆ ನಿಮ್ಮ ಕಾಸ್ಟ್ ಪರ್ ಲೀಡ್ ಡಿಪೆಂಡ್ ಆಗುತ್ತೆ. ನಾಲ್ಕನೇದು, ಕ್ರಿಯೇಟಿವ್ಸ್ ಆಫ್ ಯರ್ ಆ್ಯಡ್, ಅಂದರೆ ಅದು ವಿಡಿಯೋ ಆಗಿರ್ಬೋದು ಅಥವಾ ಆರ್ಟ್ ವರ್ಕ್ ಆಗಿರ್ಬೋದು, ಅದು ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಎಷ್ಟು ಎಂಟೈಸಿಂಗ್ ಆಗಿದೆ. ಇನ್ ಕೇಸ್ ವಿಡಿಯೋ ಮಾಡಿದರೆ ಆ ವಿಡಿಯೋದಲ್ಲಿ ನೀವು ಕಾಲ್ ಟು ಆ್ಯಕ್ಷನ್ ಬಟನ್ ಹೇಗೆ ಕೊಡ್ತಾ ಇದ್ದೀರಾ, ಹುಕ್ ಹೇಗೆ ಮಾಡ್ತಾ ಇದ್ದೀರಾ, ಈ ಎಲ್ಲ ಫ್ಯಾಕ್ಟರ್ಗಳನ್ನ ಒಳಗೊಂಡು ಇದು ನಿಮ್ಮ ಕಾಸ್ಟ್ ಪರ್ ಲೀಡ್ಗೆ ತುಂಬ ದೊಡ್ಡ ಲೆವೆಲಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಐದನೇದು, ಆ್ಯಡ್ ಕಾಪಿ ಆರ್ ಲ್ಯಾಂಡಿಂಗ್ ಪೇಜ್ ಕಂಟೆಂಟ್. ನೀವು ಆ್ಯಡ್ ಕಾಪಿನ ಯಾವ ಥರ ಬರಿತಾ ಇದ್ದೀರಾ, ಜನ ನಿಮ್ಮ ಆ್ಯಡ್ನ ಓದಿದ ತಕ್ಷಣ ಕ್ರಿಯೇಟಿವ್ನ ಮೊದಲನೇ ಕೆಲಸ ಏನು, ಜನ ಸ್ಕ್ರೋಲ್ ಮಾಡೋದ್ರಿಂದ ನಿಲ್ಲಿಸೋದು. ಇನ್ನು ಮುಖ್ಯವಾಗಿ ಅವರು ನಿಮ್ಮ ಲ್ಯಾಂಡಿಂಗ್ ಪೇಜಿಗೆ ಬರಬೇಕು ಅಂದರೆ ಆ್ಯಡ್ ಕಾಪಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆ್ಯಡ್ ಕಾಪಿನಲ್ಲಿ ಏನು ಬರಿತಾ ಇದ್ದೀರಾ ಅನ್ನೋದ್ರ ಮೇಲೆ ಜನ ನಿಮ್ಮ ಲ್ಯಾಂಡಿಂಗ್ ಪೇಜಿಗೆ ಬರ್ತಾರೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ನಿಮ್ಮ ಕ್ರಿಯೇಟಿವ್ ಅವರನ್ನು ನಿಲ್ಲಿಸಿದ್ರೆ ನಿಮ್ಮ ಆ್ಯಡ್ ಕಾಪಿ ನಿಮ್ಮ ಲ್ಯಾಂಡಿಂಗ್ ಪೇಜನ್ನು ನೋಡೋದಕ್ಕೆ ಅವ್ರಿಗೆ ಫೋರ್ಸ್ ಮಾಡಬೇಕು. ಓಕೆ, ಹಾಗಾಗಿ ನಿಮ್ಮ ಆ್ಯಡ್ ಕಾಪಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇದಾದಮೇಲೆ ನೆಕ್ಸ್ಟ್ ಲ್ಯಾಂಡಿಂಗ್ ಪೇಜಿಗೆ ಬಂದಾಗ ಅವರು ಫಾರ್ಮ್ನ ಫಿಲ್ ಮಾಡ್ತಾರೋ ಇಲ್ವೋ ಅನ್ನೋದು ಲ್ಯಾಂಡಿಂಗ್ ಪೇಜ್ ಒಳಗಡೆ ಕಂಟೆಂಟ್ನ ಯಾವ ಥರ ಹಾಕಿದ್ದೀರಾ, ಕ್ರೆಡಿಬಿಲಿಟಿನ ಹೇಗೆ ಬಿಲ್ಡ್ ಮಾಡಿದ್ದೀರಾ, ಟೆಸ್ಟಿಮೋನಿಯಲ್ಸ್ಗಳನ್ನು ಎಷ್ಟು ಶೇರ್ ಮಾಡಿದ್ರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು. ಹಾಗಾಗಿ ನೀವು ನಿಮ್ಮ ಕ್ರಿಯೇಟಿವ್ನ ಎಷ್ಟು ಚೆನ್ನಾಗಿ ಮಾಡಿದರೂ ಕೂಡ ನನಗೆ ಕಾಸ್ಟ್ ಪರ್ ಲೀಡ್ ತುಂಬ ಕಡಿಮೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮ್ಮ ಆ್ಯಡ್ ಕಾಪಿ ಚೆನ್ನಾಗಿರದೆ ಅಥವಾ ನಿಮ್ಮ ಲ್ಯಾಂಡಿಂಗ್ ಪೇಜ್ ಕಂಟೆಂಟ್ ಸಿಂಕ್ ಆಗಿರದೇ ಇದ್ದರೆ ಡೆಫಿನೆಟ್ಲಿ ದ್ಯಾಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಆರನೇದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ, ಯಾವ ಸರ್ವಿಸ್ ಇದೆ, ಅದಕ್ಕೆ ಸರಿಯಾದ ಕಸ್ಟಮರ್ನ ಅಂದರೆ ಆಡಿಯನ್ಸ್ನ ನೀವು ಟಾರ್ಗೆಟ್ ಮಾಡಿರಬೇಕು. ನಿಮ್ಮ ಕಸ್ಟಮರ್ ಪರ್ಸನ್ನ ಯಾರು ಅನ್ನೋದು ನಿಮಗೆ 100% ಆಗಿ ಗೊತ್ತಿರಬೇಕು. ಅವ್ರ ಬಗ್ಗೆ ಎಷ್ಟು ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇರುತ್ತೋ ಅದನ್ನು ಅವರನ್ನೇ ಟಾರ್ಗೆಟ್ ಮಾಡೋದಕ್ಕೆ ಸಾಕಷ್ಟು ಆಪ್ಷನ್ಸ್ಗಳು ಅವೈಲೇಬಲ್ ಇರೋದ್ರಿಂದ ನೀವು ಎಕ್ಸಾಕ್ಟಾಗಿ ಅವರನ್ನೇ ಟಾರ್ಗೆಟ್ ಮಾಡಿ ನಿಮ್ಮ ಕಾಸ್ಟ್ ಪರ್ ಲೀಡ್ನ ಕಡಿಮೆ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ನೀವು ಆ್ಯಡ್ ಸ್ಪೆಂಡ್ ಮಾಡಿದ್ದೀರಾ ಆದರೆ ನಿಮಗೆ 1000 ಲೀಡ್ಸ್ ಬಂದಿದೆ, ಬಟ್ ಅದರಲ್ಲಿ ಬರೀ 10 ಲೀಡ್ಸ್ಗಳು ಮಾತ್ರ ಹಾಟ್ ಇರ್ಬೋದು, ಮಿಕ್ಕಿರೋ 990 ಲೀಡ್ಗಳು ವೇಸ್ಟ್ ಇದ್ದರೆ ನಿಮ್ಮ ಕಾಸ್ಟ್ ಪರ್ ಲೀಡ್ ಆವಾಗ ತುಂಬ ಜಾಸ್ತಿ ಆಗಿಬಿಡುತ್ತೆ. ಓಕೆ, ನಿಮಗೆ 100 ಲೀಡ್ಸ್ ಬರಲಿ, ಅದರಲ್ಲಿ 80% ಹಾಟ್ ಲೀಡ್ಸ್ ಇದ್ದರೆ ನಿಮ್ಮ ಕಾಸ್ಟ್ ಪರ್ ಲೀಡ್ ಕಡಿಮೆ ಇದ್ದಂಗೆ. ಓಕೆ, ಟೋಟಲ್ ಎಷ್ಟು ಜನ ಫಾರ್ಮ್ ತುಂಬಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಎಷ್ಟು ಜನ ಹಾಟ್ ಲೀಡ್ಸ್ ಇದ್ದಾರೆ ಅನ್ನೋದ್ರ ಕಡೆ ಗಮನ ಕೊಟ್ಟರೆ ನಿಮಗೆ ಈ ಒಂದು ಬಿಸ್ನೆಸ್ಸಲ್ಲಿ ನಿಮ್ಮ ಆ್ಯಡ್ ಬಜೆಟ್ ಹೇಗೆ ವರ್ಕ್ ಮಾಡುತ್ತೆ, ನೀವು ಇನ್ವೆಸ್ಟ್ ಮಾಡ್ತಾ ಇರೋ ಪ್ರತಿಯೊಂದು ದುಡ್ಡುಗೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಹೌ ಮೆನಿ ನಂಬರ್ ಆಫ್ ಪೀಪಲ್ ಆರ್ ಕಮಿಂಗ್ ಟು ಯು. ಓಕೆ, ಎಷ್ಟು ಜನ ಬರ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಎಷ್ಟೊಂದು ಕ್ವಾಲಿಟಿ ಜನ ಬರ್ತಾರೆ ಅನ್ನೋದ್ರ ಕಡೆ ಗಮನ ಕೊಡಿ. ಆವಾಗ ಆಟೋಮೆಟಿಕಲಿ ನಿಮ್ಮ ಕಾಸ್ಟ್ ಪರ್ ಲೀಡ್ ಕಡಿಮೆ ಆಗುತ್ತೆ, ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಕಾಸ್ಟ್ ಪರ್ ಅಕ್ವಿಸಿಷನ್ ಇಂಪ್ರೂವ್ ಆಗೋದು ಅಂದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಗಮನ ಕೊಡಬೇಕಾಗಿದ್ದು ನಿಮ್ಮ ಕ್ವಾಲಿಟಿ ಮೇಲೆ. ಓಕೆ, ಸೊ ಕ್ವಾಂಟಿಟಿ ಡಸಂಟ್ ಮ್ಯಾಟರ್ ಹಿಯರ್. ಈ ಎಲ್ಲ ಫ್ಯಾಕ್ಟರ್ಗಳನ್ನು ನೀವು ಗಮನದಲ್ಲಿಟ್ಕೊಂಡು ನೀವೇ ಆದಂಥ ಒಂದು ಆ್ಯಡ್ನ ರನ್ ಮಾಡಿದ್ದೆ ಆದರೆ ನಿಮ್ಮ ಕಾಸ್ಟ್ ಪರ್ ಲೀಡ್ ತುಂಬಾ ಕಡಿಮೆ ಬರುತ್ತೆ, ಆಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ.
ಐ ಹೋಪ್ ಈ ಎಲ್ಲ ಮಾಹಿತಿನ ತಿಳ್ಕೊಂಡು ನಿಮ್ಮ ನೆಕ್ಸ್ಟ್ ಆರ್ಡರ್ ಮಾಡೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇದು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಕಲಿಬೇಕು ಅಂತ ನಿಮಗೆ ಏನಾದರೂ ಆಸೆ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ನಡೆಸ್ಕೊಡ್ತಾ ಇರುವಂಥ ಉಚಿತ ವರ್ಕ್ಶಾಪ್ಗೆ ನಿಮಗೆ ಇನ್ವಿಟೇಷನ್ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.